ಕೇಶಿರಾಜ ನಾಲ್ಕು ಸೂತ್ರಗಳಲ್ಲಿ ಶಿಥಿಲದ್ವಿತ್ವವನ್ನು ಕುರಿತು ಹೇಳ್ತಾರೆ. ಅದರಲ್ಲಿ ಮೊದಲನೆಯದಾಗಿ ನಾಮದಲ್ಲಿ ಶಿಥಿಲದ್ವಿತ್ವ ಅಂತ, ಅದಕ್ಕೆ ಆತ ಕೊಡುವಂತ ಸೂತ್ರ ಇದು. ನಾಮ ಪ್ರಕೃತಿಗಳ ಮೇಲೆ ಯಾವ ರೀತಿ ಶಿಥಿಲದ್ವಿತ್ವವಾಗ್ತದೆ ಎನ್ನುವುದಕ್ಕೆ ಆತ ಈ ಸೂತ್ರವನ್ನ ಕೊಡ್ಲಿಕ್ಕತ್ತಾನ. ಪಿಂತ ಅಮರ್ದಿರೆ ರಳಕುಳ ರೇಪಾಂತಂ ಹುಸ್ವಾದಿಲಿಂಗಂ ಅಂತ ಗಳ್ ಮೇನಂತೆ ಚತುರ್ಥಿಯ ಗೆ ಮೇ ಮುಂತೆ ಮರ್ದಿರೆ ಪಿರಿದು ಒದಬುಗುಂ ಶಿಥಿಲತ್ವಮ್ಮ. ಪೂರ್ವ ಪದದ ಆದಿಯಲ್ಲಿ ಹುರುಸ್ವವಿರುತ್ತದೆ, ಇದು ಪೂರ್ವ ಪದ. ಈ ಪೂರ್ವ ಪದದ ಆದಿ ಏನದ? ಹುರುಸ್ವ ಇದೆ. ಈ ಪದಗಳು ಪಿಂತ ಮರ್ದಿರೆ ರಳಕುಳ ರೇಪಾಂತಂ ಹುಸ್ವಾದಿ ಲಿಂಗಂ ಹುರುಸ್ವಾದಿ, ಈ ಪದದ ಲಿಂಗ ಅಂತ ಹೇಳ್ತಾನ. ಹುಸ್ವಾದಿ ಲಿಂಗಂ, ಲಿಂಗ ನಾಮ ಪ್ರಕೃತಿಯನ್ನ, ನಾಮ ಪ್ರಕೃತಿಗಳನ್ನ, ನಾಮ ಪ್ರಕೃತಿಗಳನ್ನ ಕೇಶಿರಾಜ ಲಿಂಗ ಅಂತೇಳಿ ಸಂಬೋಧನೆ ಮಾಡ್ತಾನ. ಲಿಂಗ ಅದಕ್ಕವ ಇಲ್ಲಿ ಹೇಳುವಂತಹದ್ದು ಹೃಸ್ವಾದಿ ಲಿಂಗಂ, ಹೃಸ್ವದಿಂದ ಆದಿಯಾದ ಲಿಂಗ, ಹೃಸ್ವದಿಂದ ಆದಿಯಾದ ಲಿಂಗ ಅಂದ್ರೆ ಇಲ್ಲಿ ನಮ್ಮ ನಾಮ ಪ್ರಕೃತಿ ಏನಿದೆ ಹೃಸ್ವದಿಂದ ಪ್ರಾರಂಭ. ನೋಡ್ರಿ ಇಲ್ಲಿ ಎಲ್ಲಾ ಪದಗಳನ್ನ ನೋಡ್ರಿ ನೀವು, ಹೃಸ್ವದಿಂದ ಆದಿಯಾಗಿದೆ ಹೃಸ್ವಾದಿ ಲಿಂಗ. ಇನ್ನು ಈ ಕೊನೆಯ ಅಕ್ಷರಗಳು ಏನಿವೆ? ರಳ ಕುಳ ರೇಪಾಂತಂ. ಆದಿ ಹೃಸ್ವವಾಗಿರಬೇಕು, ರಳ ಕುಳ ರೇಪೆಯಿಂದ ಅಂತ್ಯವಾದಂತಹ ಪದಗಳಿರಬೇಕು, ಅವುಗಳಿಗೆ ಮೇನಂತೆ ಗಳ್ ಮೇನಂತೆ ಚತುರ್ಥಿಯ ಗೆ ಮೇ ಮುಂತೆ ಮರ್ದಿರೆ ಪಿರಿದು ಒದವುಗಂ ಶಿಥಿಲತ್ವಂ ಅಂತ. ರಳ ಕುಳ ಮತ್ತು ರೇಪೆಯಿಂದ ಅಂತ್ಯವಾದಂತಹ ಪೂರ್ವ ಪದಗಳ ಮುಂದೆ ಬಹುವಚನದ ಗಳ್ ಹಾಗೂ ಚತುರ್ಥಿಯ ಗೆ ಪ್ರತ್ಯಯ ಪರವಾಗದು, ಇವು ಶಿಥಿಲ ದ್ವಿತ್ವವಾಗುತ್ತವೆ ಅಂತ ಹೇಳಿದ್ರಲ್ಲ. ಈಗ ರಳಕ್ಕೆ ಇದುಳ್ಳ ಯಸಳ್ ಪ್ಲಸ್ ಗಳ್, ಯಸಳ್ ಗಳ್ ಅದೇ ರೀತಿ ಯಸಳ್ ಪ್ಲಸ್ ಚತುರ್ಥಿಯ ಗೆ ಯಸಳ್ ಗೆ. ಇನ್ನು ಕುಲಕ್ಕೆ ನೀವು ಉದಾಹರಣೆ ನೋಡಿದ್ರೆ ಅಮಳ್ ಬಹುವಚನದ ಗಳ್ ಪ್ರತ್ಯಯ ಇದಕ್ಕೆ ಪರದಲ್ಲಿ ಬಂದಾಗ ಅಮಳ್ಗಳ್ ಅಮಳ್ಗಳ್ ಅಮಳ್ ಪ್ಲಸ್ ಚತುರ್ಥಿಯ ಗೆ ಅಮಳ್ ಗೆ. ಇನ್ನು ರೇಪೆ ಬೆಮರ್ ಪ್ಲಸ್ ಗಳ್ ಬೆಮರ್ಗಳ್ ಬೆಮರ್ ಪ್ಲಸ್ ಚತುರ್ಥಿಯ ಗೆ ಬೆಮರ್ ಗೆ. ಮೊದಲನೆಯದಾಗಿ ಈ ಸೂತ್ರ ಏನ್ ಹೇಳಲಿಕ್ಕತ್ತದ, ನಾಮ ಪ್ರಕೃತಿಯಲ್ಲಿ ಶಿಥಿಲದ್ವಿತ್ವ ಯಾವ್ಯಾವ ಸಂದರ್ಭದಲ್ಲಿ ಆಗ್ತದೆ ಅಂತಂದ್ರೆ ಆದಿ ಹೃಸ್ವವಾಗಿರಬೇಕು. ಈ ಪೂರ್ವ ಪದದ ಪ್ರಾರಂಭ ಏನದೆಯೋ ಇದರ ಪ್ರಾರಂಭ ಹೃಸ್ವವಾಗಿರಬೇಕು. ಈ ಪೂರ್ವ ಪದ ರಳ ಕುಳ ಮತ್ತು ರೇಪೆಗಳಿಂದ ಅಂತ್ಯವಾಗಿರಬೇಕು, ಇವು ಆ ರೀತಿಯಾಗಿವೆ. ಅವುಗಳ ಮುಂದೆ ಬಹುವಚನದ ಗಳ್ ಇಲ್ಲ ಚತುರ್ಥಿಯ ಗೆ ಈ ಪದ ಪರವಾಗಿದ್ರೆ ಇವುಗಳಂದಾಗುವಂತಹ ಪದಗಳೇನಿವೆಯೋ ಅವು ಶಿಥಿಲದ್ವಿತ್ವವಾಗುತ್ತವೆ. ಇವುಗಳಿಂದ ಆಗುವಂತಹ ಈ ಪದಗಳೇನಿವೆಯೋ ಅವು ಶಿಥಿಲದ್ವಿತ್ವವಾಗಿರುತ್ತವೆ ನೋಡ್ರಿ. ಅದಕ್ಕೆ ಆತ ಉದಾಹರಣೆಯನ್ನ ಕೊಟ್ಟು ಈ ಸೂತ್ರದಲ್ಲಿ ನಾವು ಸ್ಪಷ್ಟಪಡಿಸುವಂಥದ್ದು. ಈ ರೀತಿಯಿಂದ ಆದಂತಹ ಈ ಶಿಥಿಲದ್ವಿತ್ವ ಪದಗಳ ಹಿಂದಿನ ಅಕ್ಷರ ಲಘುವಾಗಿರುತ್ತದೆ, ಇದು ಚಂದೋನಿಯ. ಇದು ನಾಮದಲ್ಲಿ ಶಿಥಿಲದ್ವಿತ್ವ. ಇನ್ನು ಮುಂದೆ ನಾವು ಸಮಾಸದಲ್ಲಿ ಯಾವ ರೂಪದಲ್ಲಿ ಶಿಥಿಲದ್ವಿತ್ವವಾಗ್ತದೆ ಎನ್ನುವುದನ್ನ ನೋಡೋಣ. ಈಗಾಗಲೇ ನಾವು ನಾಮಪದದಲ್ಲಿ ಶಿಥಿಲದ್ವಿತ್ವ ಯಾವ ರೀತಿ ಆಗ್ತದೆ ಅಂತ ನೋಡಿದ್ವಿ. ಇನ್ನು ಎರಡನೇ ನಿಯಮ ಸಮಾಸದಲ್ಲಿ ಶಿಥಿಲದ್ವಿತ್ವ ಅಂತ ಹೇಳ್ತಾನೆ. ಸಮಾಸ ಪದಗಳಲ್ಲಿ ಶಿಥಿಲದ್ವಿತ್ವ ಆಗುವಂತಹದ್ವ ಅದಕ್ಕೆ ಕೊಡುವಂತ ಸೂತ್ರ ಗದವಜಕಾರಂ
ಅವು ಇದಿರಿವೆ. ಪದಮಧ್ಯಂ ವಿಷಯಂ ಆಗ ಅನೇಕ ಅಕ್ಷರದೋಳು ಪುದಿಯೇ ಲಘು ಪದೇ ಕೆಲ ಕೆಲ ಒದವಿರ್ಕುಂ ರಾಂತ ಲಾಂತಂ ಅವು ಶಿಥಿಲತಯಂ ಅಂತ ಹೇಳ್ತಾರ. ಯಾವ್ಯಾವ ಸಂದರ್ಭದಲ್ಲಿ ಈ ಸಮಾಸ ಘಟಿಸುವಾಗ ಶಿಥಿಲ ದ್ವಿತ್ವ ಉಂಟಾಗುತ್ತದೆ? ಅವ ಹೇಳುವಂತಹದ್ದು ಗದವಜ ಕಾರಂ ಇದಿರಿರೆ, ಪರಪದದ ಪ್ರಾರಂಭ ಏನಿದೆಯೋ ಗ ದ ವ ಜ ಕಾರಗಳಿಂದ ಆಗಿರಬೇಕು. ಗ ದ ವ ಜ ಈ ಕಾರಗಳಿಂದ ಪ್ರಾರಂಭವಾದ ಪದ ಇದ್ರೆ ಪರದಲ್ಲಿ, ಕುಳಿರ್ ಪ್ಲಸ್ ಗಾಳಿ, ಗಾಳಿ ಅದ ಇಲ್ಲಿ, ತ ಅದ ಇಲ್ಲಿ, ಪ ಅದ ಜ ಅದ, ಗ ದ ವ ಜ ಹೌದ, ಗ ದ ವ ಜ ಇಲ್ಲಿ ನೋಡ್ರಿ, ಗ ದ ವ ಜ ಗ ದ ವ ಜ ಹೌದ, ಆ ರೀತಿ ಇದೆ. ಪರಪದ ಗದವಜಕಾರಗಳಿಂದ ಕೂಡಿದ್ರೆ ಸಮಾಸವಾಗುವಾಗ ಗದವಜಕಾರಂ ಇದ್ರೆ ಪದಮಧ್ಯಂ, ಪದಮಧ್ಯ ಅಂತಂದ್ರೆ ಸಮಾಸ ಘಟಿಸುವಂತ ಸಂದರ್ಭದಲ್ಲಿ, ವಿಷಯಂ ಅನೇಕ ಅಕ್ಷರದೋ ಈ ಅಕ್ಷರಗಳೆಲ್ಲ ಪೂರ್ವಾಕ್ಷರಗಳೆಲ್ಲ ಪೂರ್ವ ಪದಗಳೆಲ್ಲ ಅನೇಕ ಅಕ್ಷರಗಳಿಂದ ಕೂಡಿರಬೇಕು. ಅದರ ಜೊತೆ ಅವು ಹ್ರಸ್ವದಿಂದ ಆದಿಯಾಗಿರಬೇಕು. ನೋಡ್ರಿ, ಇದು ಕುಳಿರ್, ತಳಿರ್, ಡೆಮರ್, ಕದಿರ್, ಮುಗುಳ್, ಅಮಳ್, ಎಸಳ್, ಅಮಳ್, ಇವೆಲ್ಲ ಅನೇಕ ಅಕ್ಷರಗಳಿಂದ ಕೂಡಿವೆ. ಇವುಗಳ ಆದಿ ಹ್ರಸ್ವ ಐತಿ, ಇಲ್ಲಿ ಕೂ ಐತಿ, ಇಲ್ಲಿ ಅ ಅದ, ಇಲ್ಲಿ ಎ ಅದ, ಇಲ್ಲಿ ಅ ಅದ, ಇಲ್ಲಿ ಊ ಅದ, ಅ ಎ ಅ. ಇವುಗಳ ಪ್ರಾರಂಭ ಹ್ರಸ್ವಾದಿಯಾಗಿದೆ, ಅನೇಕ ಅಕ್ಷರಗಳಿಂದ ಕೂಡಿವೆ, ಹ್ರಸ್ವಾದಿಯಾಗಿವೆ. ಪುದಿಯೇ ಲಘುಪದೇ, ಲಘುಪದೇ ಎಂದರೇನು ಅಂತ ಹೇಳ್ತೀನಿ. ಒಂದು ಪದದ ಹೌದಾ, ಈಗ ಉದಾಹರಣೆಯನ್ನು ತಗೊಳ್ಳೋಣ ನಾವು. ಒಂದು ಪದದ ಉದಾಹರಣೆಗೆ ಕುಳಿರ್, ಈ ಪದದ ಈಗ ನಾನು ಇದರಲ್ಲಿ ಒಂದು ಪದವನ್ನ ನಾನು ಬರ್ಲಿಕ್ಕತ್ತೀನಿ, ಒಂದು ಪದ ಕುಳಿರ್, ಈ ಪದದ ಕೊನೆಯ ಅಕ್ಷರದ ಲಘುಪದ ಎಂದರೇನು? ಹೌದಾ, ಲಘುಪದ ಎಂದರೇನು ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ಒಂದು ಪದದ ಕೊನೆಯ ಅಕ್ಷರದ ಹಿಂದಿನ ಅಕ್ಷರ, ಈ ಅಕ್ಷರದ ಹಿಂದೆ ಏನಿದೆ ಅಕ್ಷರ ನೋಡ್ರಿ. ಈ ಪದದ ಕೊನೆಯ ಅಕ್ಷರ, ಈ ಕೊನೆಯ ಅಕ್ಷರದ ಹಿಂದಿನ ಅಕ್ಷರ ಏನಿದೆಯೋ ಅದು ಲಘುಪದಿಯಾಗಿರಬೇಕು ಅಂತ ಹೇಳ್ತಾನೆ. ಒಂದು ಪದದ ಕೊನೆಯ ಅಕ್ಷರದ ಹಿಂದಿನ ಅಕ್ಷರವನ್ನ ಲಘುಪದ ಎಂದು ಕರೆಯುತ್ತೇವೆ. ಒನ್ನಾಸಕ್ಕೆ ಬಿಡಬಹುದು, ಲಘುಪದ ಎಂದರೇನು? ಒಂದು ಪದದ ಕೊನೆಯ ಅಕ್ಷರದ ಹಿಂದಿನ ಅಕ್ಷರ ಏನಿದೆಯೋ ಅದು ಲಘುಪದ. ಇದು ಲಘುವಾಗಿರಬೇಕು ಅಂತ ಹೇಳ್ತಾರೆ. ಈ ಈ ಅಕ್ಷರ ಏನದಲ್ಲ, ಲಘುವಾಗಿರಬೇಕು. ಕುಳಿರು ಇಕಾರ ಇದೆ ಇಲ್ಲಿ ನೋಡ್ರಿ, ಪ್ರತಿಯೊಂದು ಅಕ್ಷರಗಳನ್ನ ನೋಡಿದ್ರು ಇಲ್ಲಿ ಕುಳಿರದೊಳಗೆ ಇಲ್ಲಿ ಈಕಾರ ಐತಿ ಅಂತ, ಇಲ್ಲಿ ಕೂಡ ಇದೆ ಈಕಾರ ಐತಿ. ಬೆಮರದೊಳಗೆ ಏನದ, ಅಕಾರವಿದೆ, ಹ್ರಸ್ವಾದಿ ಲಘುಪದೇ. ಈ ಪದ ಹಿಂದಿನ ಅಕ್ಷರ ಲಘುವಿಂದ ಕೂಡಿರಬೇಕು ಅಂತ ಹೇಳ್ತಾನೆ. ಇಲ್ಲಿ ಅ ಅದ, ಇಲ್ಲಿ ಇ ಅದ, ಇಲ್ಲಿ ಊ ಅದ, ಇಲ್ಲಿ ಅ ಅದ, ಅ ಅ ನೋಡ್ರಿ ನಿಯಮ ಹೆಂಗದ. ಸಮಾಸದಲ್ಲಿ ಅನೇಕ ಅಕ್ಷರಗಳಿಂದ ಪುದಿಯೇ ಲಘುಪದೇ ಕೆಲ ಕೆಲ ವದಹುರ್ಕುಂ ರಾಂತ ಲಾಂತಂ ಅಭುಶಿತಿಲತೆಯಂ, ಅದರ ಕೊನೆ ಮಾತ್ರ ರದಿಂದ ಕೂಡಿರಬೇಕು, ಇನ್ನ ಲದಿಂದ ಕೂಡಿರಬೇಕು. ನೋಡ್ರಿ ರ ರ ರ ರ ಅದೇ ರೀತಿ ಳ ಳ ಳ ಳ. ಕೇಶಿರಾಜ ಏನ್ ಹೇಳಲಿಕ್ಕತ್ತಾನೆ ಅಂತಂದ್ರೆ, ಪರಪದವು ಗದವಜ ಕಾರಗಳಿಂದ ಕೂಡಿದ್ರೆ ಪೂರ್ವ ಪದವು ಆದಿಯಲ್ಲಿ ಹ್ರಸ್ವವಾಗಿದ್ದು ಅನೇಕ ಅಕ್ಷರಗಳಿಂದ ಕೂಡಿದ ಲಘುಪದೆಯಾದ ರ ಮತ್ತು ಳದಿಂದ ಅಂತ್ಯವಾದ ಪದಗಳು ಒಂದು ವೇಳೆ ಬಂದಿದ್ದೀಯಾದ್ರೆ ಅವು ಸಮಾಸವಾಗುವಾಗ ಶಿಥಿಲತೆಯನ್ನ ಪಡೆಯುತ್ತವೆ ಅಂತ ಹೇಳ್ತಾರೆ.
ಇಲ್ಲಿಗೆ ಸಮಾಸದಲ್ಲಿ ಯಾವ ರೀತಿ ಶಿಥಿಲದ್ವತ್ವ ಆಗ್ತದೆ ಎನ್ನುವುದನ್ನು ನೋಡಿದ್ವಿ. ಇನ್ನು ಮುಂದೆ ಎರಡು ಸೂತ್ರಗಳಲ್ಲಿ ನಾವು ಶಿಥಿಲದ್ವತ್ವಗಳು ಯಾವ್ಯಾವ ಸಂದರ್ಭದಲ್ಲಿ ಆಗ್ತದೆ ಎನ್ನುವುದನ್ನು ನೋಡೋಣ.